ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹೋಪ್ ಚಾನಲ್ ವೀಕ್ಷಿಸುವಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಶೀಘ್ರವಾಗಿ ಬರಲಿಕ್ಕಿರುವಂಥ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಸಹ ಈ ಒಂದು ವಿಶೇಷವಾದಂಥ ದೈವ ಸಂದೇಶಕ್ಕೆ ನಿಮ್ಮನ್ನು ಸ್ವಾಗತ ಕೋರುತ್ತೇನೆ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಮಾಧ್ಯಮದ ಮುಂದೆ ಕುಳಿತು ದೇವರ ವಾಕ್ಯವನ್ನು ಭಕ್ತಿಯಿಂದ ಕೇಳುತ್ತಿದ್ದೀರಾ ಖಂಡಿತವಾಗಿ ನೀವು ಆಶೀರ್ವಾದ ಹೊಂದಿಕೊಂಡಿದ್ದೀರಾ ಎಂಬುದಾಗಿ ನಂಬಿದ್ದೇನೆ ಹಾಗೂ ನಿಮ್ಮೆಲ್ಲರಿಗೋಸ್ಕರ ನಾನು ಯಾವಾಗಲೂ ಸಹ ಪ್ರಾರ್ಥನೆ ಮಾಡುವಂಥವಾಗಿದ್ದೇನೆ ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೂಡಿ ಕಲಿಯುವುದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥಿಸೋಣ ಕೃಪಾ ಸಂಪೂರ್ಣನಾದ ತಂದೆಯೇ ನನ್ನ ಹೃದಯಧಾನವು ನನ್ನ ಬಾಯಿ ಮಾತುಗಳಿಗೆ ಸಮರ್ಪಕವಾಗಿರಲಿ ಈ ಸ್ವಲ್ಪ ಹೊತ್ತು ನಿನ್ನ ವಾಕ್ಯಗಳನ್ನು ಹೇಳಿಕೋಗುವಂಥ ನನ್ನನ್ನು ಬಲಪಡಿಸು ಕೇಳುವಂಥ ಒಂದೊಂದು ಆತ್ಮಗಳಿಗೆ ನಿಂತನೆ ಬಲಪಡಿಸು ರಕ್ಷಕನೇ ಎಲ್ಲ ವಾಕ್ಯಗಳನ್ನು ಕೇಳಿ ನಿಮ್ಮ ಪರಲೋಕ ಸೇರಲು ನಿಂತನೆ ಬಲ ಗೊಳಿಸು ಎಂಬುದಾಗಿ ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ದಿನನಾಗಿ ಪ್ರಾಸಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ನಮೇನ್ ಮತ್ತೊಂದು ಸಾರಿ ಪ್ರಿಯ ವೀಕ್ಷಕರೇ ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳು ಸಾಲಿಸುವಂತವನಾಗಿದ್ದೇನೆ ಯಾಕಂದರೆ ಪ್ರತಿ ಸಾರಿ ಈ ಒಂದು ಮಾಧ್ಯಮದ ಮುಂದೆ ಕುಳಿತು ನೀವೆಲ್ಲರೂ ಸಹ ದೈವಿಕ ಸಂದೇಶವನ್ನು ಕೇಳ್ತಿದ್ದೀರ ಅದಕ್ಕಾಗಿ ಸೊ ನೇರವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕಲೀಲಿಕ್ಕೆ ಹೋಗೋಣ ಪರಲೋಕ ರಾಜ್ಯ ಸೇರಬೇಕಾದರೆ ನಾವು ಏನು ಮಾಡಬೇಕು ಎಂಬ ವಿಷಯದಲ್ಲಿ ಕಲಿತಾ ಇದ್ದೇವೆ ಮತ್ತೊಂದು ಸಾರಿ ಹೇಳ್ತೇನೆ ಪರಲೋಕ ರಾಜ್ಯ ಸೇರಲು ನಾವೇನು ಮಾಡಬೇಕು ಎಂಬುದಾಗಿ ಪರಲೋಕ ರಾಜ ಸೇರಲು ನಾವು ದೇವರಿಗೆ ವಿದೆಯರಾಗಿ ಜೀವಿಸಬೇಕು ಎಂಬುದಾಗಿ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬಯಸುವಂಥದ್ದು ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಎಂಬುದಾಗಿ ಆದರೆ ಅನೇಕ ಜನರು ದೇವರಿಗೆ ವಿಧೇರಾಗಿ ಜೀವಿಸುತ್ತಿಲ್ಲ ದೇವರಿಗೆ ವಿದರಾಗಿ ಜೀವಿಸುತ್ತಿಲ್ಲ ಎಂಬುದಾಗಿ ನೋಡುವಾಗ ನಮಗೆ ಪರಲೋಕ ರಾಜ್ಯ ಇಲ್ಲ ಪ್ರಿಯರೇ ಯಾರ್ಯಾರು ದೇವರ ಮಾತಿಗೆ ದೇವರಿಗೆ ವಿಧೇರಾಗಿ ಜೀವಿಸುವಂಥವರಾಗಿದ್ದಾರೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುತ್ತಾರೆ ಎಂಬುದಾಗಿ ನಮಗೆ ಸತ್ಯವೇದವು ತಿಳಿಸುವಂಥದ್ದಾಗಿದೆ ಒಂದು ಉದಾಹರಣೆಗಾಗಿ ಒಂದು ಕಪನಿ ತೆಗೆದುಕೊಳ್ಳೋಣ ಆ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬೊಬ್ಬರಿಗೂ ಸಹ ಕೆಲವೊಂದು ನಿಯಮಗಳಿರುವಂಥದ್ದಾಗಿದೆ ಆ ನಿಯಮಗಳನ್ನು ಆ ನಿಯಮಗಳಿಗೆ ನಾವು ವಿಧೇರಾಗಬೇಕು ಒಂದು ವೇಳೆ ನಾವು ಆ ಕಂಪನಿಯ ನಿಯಮಗಳಿಗೆ ನಾವು ವಿಧೇರಾಗದಿದ್ದರೆ ಆ ಕಂಪ್ನಿಯಿಂದ ನಮ್ಮನ್ನು ಉಚ್ಚಾಟನೆ ಮಾಡುವಂಥವರಾಗಿದ್ದಾರೆ ಆ ಕಂಪನಿಯಲ್ಲಿ ಯಾವತ್ತೂ ಸಹ ನಮ್ಮನ್ನು ಅವರು ಸೇರಿಸಿಕೊಳ್ಳುವುದಿಲ್ಲ ನಮಗೆ ಕೆಲಸವು ಕೊಡುವುದಿಲ್ಲ ಪ್ರೇರೆ ಸೊ ಅದಕ್ಕೋಸ್ಕರ ಈ ಲೋಕದ ಈ ಒಂದು ಕಂಪನಿಯ ನಿಯಮಗಳಿಗೆ ನಾವು ಒಳಗಾಗದೆ ವಿದೆಯರಾಗದೆ ಜೀವಿಸುವಾಗ ಕಂಪನಿಯಿಂದ ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ಅದೇ ರೀತಿಯಾಗಿ ದೇವರ ವಾಕ್ಯ ಹೇಳ್ತದೆ ನೀವು ಪರಲೋಕ ರಾಜ್ಯಕ್ಕೆ ಬರಬೇಕಾ ಹಾಗಿದರೆ ನನಗೆ ವಿದೆಯರಾಗಿ ಜೀವಿಸ್ರಿ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ ಸೊ ಈ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಚನ ಹೇಳುತ್ತೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತಾನೆ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಪಂಚಕಾಂಡದ ಪುಸ್ತಕದ ಧರ್ಮೋಪದೇಶ ಕಾಣದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಮೋಶೆ ಬರೆಯುವಂತನಾಗಿದ್ದಾನೆ ನೀವು ನಿಮ್ಮ ದೇವರಾದ ಯೋಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯುವುದಾದರೆ ವಿಧರಾಗಿ ಜೀವಿಸುವುದಾದರೆ ನಿಮಗೆ ನಾನು ಆಶೀರ್ವಾದ ಕೊಡುತ್ತೇನೆ ಪರಲೋಕ ರಾಜ್ಯ ಕೊಡುತ್ತೇನೆ ಎಂಬುದಾಗಿ ನಮಗೆ ದೇವರ ವಾಕ್ಯವು ತಿಳಿಸುವಂಥದಾಗಿದೆ ನನ್ನ ಪ್ರೀತಿಯ ದೇವಜನರೇ ಈ ಒಂದು ವಾಕ್ಯ ಕೇಳುವಂಥ ನೀವು ಈ ಒಂದು ಮಾತಿಗೆ ನೀವು ಒಪ್ಪಿ ವಿಧೇರಾಗಬೇಕೆಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ ಯಾಕಂದರೆ ಮೋಶ ಹೇಳ್ತಿದ್ದಾನೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು ಕೇಳಿ ಆ ಮಾತೆಲ್ಲವನ್ನು ಆ ಮಾತಿಗೆ ನಾವು ವಿಧೇರಾಗಿ ಜೀವಿಸಬೇಕು ಎಂಬುದಾಗಿ ಮೋಸೆ ಇಲ್ಲಿ ಈ ಒಂದು ಧರ್ಮೋಪದೇಶ ಕಾಂಡದಲ್ಲಿ ಆತನು ಬರೀತಾ ಇದ್ದಾನೆ ಸೊ ಇಲ್ಲಿ ಇಬ್ಬರ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಒಬ್ಬ ವ್ಯಕ್ತಿ ದೇವರಿಗೆ ವಿಧೇನಾಗಿ ಆಶೀರ್ವಾದ ಪಡ್ಕೊಳ್ಳುತ್ತಾನೆ ಇನ್ನೊಬ್ಬ ವ್ಯಕ್ತಿ ದೇವರಿಗೆ ಅವಿದ್ಯನಾಗಿ ಶಾಪವನ್ನು ಹೊಂದಿಕೊಳ್ಳುತ್ತಾನೆ ಸೊ ವಿಧೇರಾಗಿರುವಂಥ ವ್ಯಕ್ತಿ ಬೇರೆ ಯಾರು ಅಲ್ಲ ಆತನೇ ನಂಬಿಕೆ ಪೀತಮಹನಾಗಿರುವಂಥ ಅಬ್ರಾಹ್ಮನು ದೇವರು ಅಬ್ರಾಹ್ಮನನ್ನು ಆದಿಕಾಂಡ ಹನ್ನೆರಡನೇ ಹದ್ಯದಲ್ಲಿ ಆತನಿಗೆ ಕರೀತಾರೆ ಅಬ್ರಾಹ್ಮಣೆ ಅಬ್ರಾಹ್ಮಣೆ ನೀನು ನಿನ್ನ ದೇಶವನ್ನು ಬಂದು ಬಳಗವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ ನಿನ್ನ ಉನ್ನತಿಗೆ ನಾನು ತರ್ತೇನೆ ನಿನ್ನನ್ನು ಹರಿಸುವ ನನ್ನ ನಿನ್ನ ನಿನಗೆ ಶಪಿಸುವ ಶಪಿಸನೆಂಬುದಾಗಿ ದೇವರು ಆತನಿಗೆ ಈ ಒಂದು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರನೇ ವಚನದಲ್ಲಿ ಆತನ ಕರುವಿಕೆಯನ್ನು ನಾವು ನೋಡುವಂಥವರಾಗಿದ್ದೇವೆ ದೇವರು ಆತನನ್ನು ಯಾವಾಗ ಕರೆದೆಂಬುದಾಗಿ ನೋಡುವಾಗ ಕ್ರಿಸ್ತಪೂರ್ವ ಎರಡು ಸಾವಿರದ ನೂರ ಅರವತ್ತೊಂದರಲ್ಲಿ ಆತನನ್ನು ಕರೆದ ಆತನು ಹುಟ್ಟಿದ್ದು ಕ್ರಿಸ್ತಪೂರ್ವ ಎರಡು ಸಾವಿರದ ಎಂಬತ್ತಾರು ಆತನು ದೇಶವನ್ನು ಸೇರಿದ್ದು ಬಿ ಸಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಆತನು ಕಾನಾಂದೇಶವನ್ನು ಆತನು ಸೇರುತ್ತಾನೆ ಸೊ ದೇವರು ಅಬ್ರಾಹ್ಮನನ್ನು ಕರೆದ ತಕ್ಷಣವೇ ಆತನು ಮರುಮಾತನಾಡದೆ ದೇವರಿಗೆ ಎದುರು ಮಾತನಾಡದೆ ಅಯ್ಯೋ ದೇವರೇ ಕರಿತಿದಲ್ವಾ ನಾನು ನಿನ್ನ ಮಾತು ಕೇಳಿ ಹೋಗುವುದಾದರೆ ನನಗೇನಾಗುತ್ತೋ ಎಂಬುದಾಗಿ ಯಾವುದ್ರ ಬಗ್ಗೆ ಆತನು ಚಿಂತಿಸಲಿಲ್ಲ ಆತನು ಕರೆದಾತನ ಮಾತನ್ನು ಆತನು ಕೇಳಿ ಆತನು ಹೊರಟು ಹೋಗುವಂಥದ್ದನ್ನು ನಾವು ಕಾಣುತ್ತೇವೆ ಆತನು ಆ ಒಂದು ಊರೆಂಬ ಎಂಬ ಆ ಒಂದು ದೇಶವನ್ನು ಬಿಟ್ಟು ಹೊರಡುವಾಗ ಆತನಿಗೆ ಎಪ್ಪತ್ತೈದು ವರ್ಷವಾಗಿರ್ತದೆ ಹೌದು ಪ್ರಿಯರೇ ಅಬ್ರಾಮನು ಆ ಊರೆಂಬ ಪ್ರಾಂತ್ಯವನ್ನು ಬಿಟ್ಟು ಆತನು ದೇವರ ಮಾತಿಗೆ ವಿಧನಾಗಿ ಬಂದ ಪ್ರಯುಕ್ತವಾಗಿ ಆತನ ಸಂತತಿಯಲ್ಲಿಯೇ ಯೇಸು ಕ್ರಿಸ್ತನು ಹುಟ್ಟಿ ಬಂದ ಎಂಬುದಾಗಿ ನೋಡುತ್ತೇವೆ ಯೇಸು ಕ್ರಿಸ್ತನು ಹುಟ್ಟಿ ಬಂದ ಪ್ರಯುಕ್ತವಾಗಿ ನಾವೆಲ್ಲರೂ ಸಹ ರಕ್ಷಣೆಯನ್ನು ಪಡ್ಕೊಂಡಿದ್ದೇವೆ ಪ್ರೇರೆ ಅದಕ್ಕಾಗಿ ಆ ಪರಲೋಕ ರಾಜ್ಯಕ್ಕೆ ಕ್ರಿಸ್ತ ಯೇಸುವು ನಮ್ಮನ್ನು ಬಾಧಿಸ್ತನಾಗಿ ಮಾಡಿದನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಈ ಸಂದರ್ಭದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಒಂದನೇ ಹನ್ನೆರಡನೇ ಅಧ್ಯಾಯ ಒಂದರಿಂದ ಐದು ವಚನಗಳು ಮತ್ತೊಂದು ಸಾರಿ ಓದುವಾಗ ಹೀಗೆ ಹೇಳ್ತದೆ ಯಹೋವನು ಅಬ್ರಾಹ್ಮನಿಗೆ ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಗವಂಗ ಜನಾಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೇನು ನೀನು ಆಶೀರ್ವಾದ ಇದೆಯಾಗಿ ನನ್ ನಿನ್ನನ್ನು ಹರಿಸುವರನ್ನು ಹರಿಸುವೇನೋ ನಿನ್ನನ್ನು ಶಪಿಸುವರನ್ನು ಶಪಿಸುವೇನೋ ನಿನ್ನ ಮೂಲಕ ಭೂಲೋಕದ ಎಲ್ಲ ಕೊಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದೂ ಹೇಳಿದನು ಹೌದು ಪ್ರೇರೆ ಅಬ್ರಾಹ್ಮನು ದೇವರ ಕರೆದ ಕೂಡಲೇ ತನ್ನ ಊರನ್ನು ತನ್ನ ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನು ಎಲ್ಲರನ್ನು ಬಿಟ್ಟು ಆತನು ದೇವರು ತೋರಿಸುವಂಥ ಸ್ಥಳಕ್ಕೆ ಆತನು ಹೊರಟೋಗ್ತಾನೆ ಅದಕ್ಕಾಗಿಯೇ ಆ ದೇವರ ಮಾತಿಗೆ ಆತನು ವೀದರಾಗಿದ್ದ ಪ್ರಯುಕ್ತವಾಗಿಯೇ ನಾನು ನಂಬುತ್ತೇನೆ ಆತನು ಪರಲೋಕ ರಾಜ್ಯದಲ್ಲಿ ಆತನು ಇರುವಂತನಾಗಿದ್ದೇನೆ ಪ್ರೇರೆ ಆದರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಕಲಿಕೆ ಹೋಗೋಣ ಆತನೇ ಬೇರೆ ಯಾರೂ ಅಲ್ಲ ಇಸ್ರಾಯೇಲ್ಗೆ ಮೊದಲನೇ ಅರಸನು ಅದು ಸಾಮಿಲ್ ಎಂಬುದಾಗಿ ಸಮುವೇಲನು ಸಾರಿ ಸೌಲನ್ನು ಆತನು ಈ ಒಂದು ಇಸ್ರಾಯೇಲರ ರಾಜ್ಯನಾಗಿದ್ದ ಆತನಿಗೆ ದೇವರ ಒಂದು ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಶಕ್ತಿ ಇತ್ತು ಆದರೆ ಆತನು ಬರ್ತಾ ಬರ್ತಾ ದೇವರನ್ನು ಬಿಟ್ಟ ಎಂಬುದಾಗಿ ನಾವು ನೋಡುತ್ತೇವೆ ಸೊ ಸೌಲನಿಗೆ ದೇವರು ಹೇಳ್ತಾನೆ ಸೌಲನೆ ನೀನು ಹೋಗಿ ಅಮೇಲೇಕರೆ ಮೇಲೆ ಬಿದ್ದು ೇನು ಮಾಡು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡು ಯಾಕಂದರೆ ಇಸ್ರಾಯ್ಲರು ಆ ಒಂದು ಐಗಿಪ್ತ ದೇಶವನ್ನು ಬಿಟ್ಟು ಬರುವಾಗ ಅವರು ಅವರನ್ನು ಸೇರಿಸಿಕೊಳ್ಳಿಲ್ಲ ನನ್ನ ಮಕ್ಕಳಿಗೆ ಪ್ರೀತಿ ಮಾಡಲಿಲ್ಲ ಅವರ ದನ ಕರೆಗಳಿಗೆ ಹುಲ್ಲು ಮತ್ತು ನೀರು ಕೊಡಲಿಲ್ಲ ಅದಕ್ಕೋಸ್ಕರ ನೀನು ಆ ಒಂದು ಅಮೆಲೇಕೆ ಮೇಲೆ ಬಿದ್ದು ಅವರೆಲ್ಲರನ್ನು ಸಂಪೂರ್ಣವಾಗಿ ನೀನು ಸಂಹಾರ ಮಾಡಿ ಎಂಬುದಾಗಿ ದೇವ್ ತಾನೇ ಹೇಳುವಂತ ನಾವು ಕಾಣುತ್ತೇವೆ ಸೊ ಆ ಒಂದು ಮಾತನ್ನು ಪ್ರವಾದಿಯಾದಂಥ ಸ್ವಾಮಿವೇಲನ್ನು ಸೌಲನಿಗೆ ಬಂದು ಹೇಳಿದಾಗ ಸೌಲನು ಆತನ ಮಾತಿಗೆ ವಿಧನಾಗಿ ಆತನು ಅಮಿಲೇಕರ ಮೇಲೆ ಆತನು ಯುದ್ಧಕ್ಕಾಗಿ ಹೋಗ್ತಾನೆ ಆದರೆ ಆತನು ಏನು ಮಾಡುತ್ತಾನೆ ಎಂಬುದಾಗಿ ನೋಡುವಾಗ ಎಲ್ಲ ಜನರನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾನೆ ಆದರೆ ಅಲ್ಲಿರ್ತಕ್ಕಂಥ ಊನವಾದಂಥದ್ದು ಕುರಿ ಆಗಿರ್ಬೋದು ದನ ಆಗಿರ್ಬೋದು ಕೋಳಿ ಆಗಿರ್ಬೋದು ಒಂಟಿ ಆಗಿರ್ಬೋದು ಎಲ್ಲವನ್ನು ನಾಶಪಡಿಸ್ತಾನೆ ಆದರೆ ಈ ಶ್ರೇಷ್ಠವಾದಂಥವುಗಳನ್ನು ಅಲ್ಲಿನ ರಾಜನನ್ನು ಆತನು ಸಜೀವಯಾಜ್ಞವಾಗಿ ಸಜೀವವಾಗಿ ಆತನು ಹಿಡಿದುಕೊಂಡು ಬಂದ ಎಂಬುದಾಗಿ ನಾವು ನೋಡುತ್ತೇವೆ ಪ್ರೇರೇ ಸೊ ಬರುವಾಗ ದೇವರು ಸಮೀಲನಿಗೆ ಹೇಳ್ತಾನೆ ನೋಡಪ್ಪ ನಾನು ಇಸ್ರಾಲ್ಗೆ ಈ ಒಂದು ಅರಸನು ನಾನು ಸೌಲನನ್ನು ಮಾಡಿದ್ದೇನೆ ಆತನು ನನ್ನ ಮಾತಿಗೆ ಅವಿದೇನಾದ ಈಗ ನಾನು ಪಶ್ಚಾತ್ತಾಪ ಪಡುತ್ತೇನೆ ಎಂಬುದಾಗಿ ಸಮೀಲನಿಗೆ ದೇವರು ಹೇಳಿ ಕಳಿಸ್ತಾನೆ ಆಗ ಸಮೀಲನ್ನು ಸೌಲನ ಬಳಿಗೆ ಬಂದು ಸೌಲನೇ ಇದು ಏನು ನೀನು ಮಾಡಿದ್ದು ಯಾಕೆ ಈ ರೀತಿಯಾಗಿ ಮಾಡಿದ್ದು ನಾನೇನು ಮಾಡಿದ್ದೇನೆ ಇದೇನು ಎಲ್ಲ ಆ ಸೌಂಡ್ ಬರ್ತಿದೆ ಅಲ್ವಾ ಆ ಕುರಿಗಳ ದನಗಳ ಶಬ್ದ ಬರ್ತಿದೆಯಲ್ವಾ ದೇವ್ರು ನಿನಗೆ ಏನು ಹೇಳಿದ ಎಲ್ಲವನ್ನು ಸಮಾರ ಮಾಡು ಎಂಬುದಾಗಿ ಯಾವುದನ್ನು ಸಹ ಉಳಿಸಬಾರ್ದು ಎಂಬುದಾಗಿ ದೇವ್ರು ಹೇಳಿದಲ್ವಾ ಯಾಕೆ ನೀನು ಈ ರೀತಿಯಾಗಿ ಮಾಡಿದ್ದೆ ಎಂಬುದಾಗಿ ಸೌಮ್ಯಲನ್ನು ಸೌಲನ್ನು ಕೇಳುವಾಗ ಸೋನ ಹೇಳೋ ಒಂದು ಮಾತು ತಪ್ಪು ಮಾಡಿದೆ ನಿನ್ನ ದೇವರಾದ ಯಹೋವನಿಗೋಸ್ಕರ ನಾನು ಈ ಶ್ರೇಷ್ಠವಾದದಂತನೂ ನಾನು ಹಿಡಿದು ತಂದಿದ್ದೇನೆ ಈಗ ಅದನ್ನು ಬಲೆ ಅರ್ಪಿಸಬೇಕು ನಾನು ಸೊ ಆಗ ಸಮೀಲು ಸೌಲನಿಗೆ ಹೇಳುವಂಥ ಒಂದು ಮಾತು ಅದು ಹೀಗಿದೆ ಆ ಒಂದು ಸಮೀಲ್ ಪುಸ್ತಕ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೇಳ್ತದೆ ಅದಕ್ಕೆ ಸಮುವೇಲನು ಯಹೋವನ್ನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಠಗುರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಎಂಬುದಾಗಿ ಸಮುವೇಲನ್ನು ಸೌಲನಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಿದ್ದಾನೆ ಯಹೋವನ್ನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಚಗುರಿಗಳ ಕೊಬ್ಬಿಗಿಂತ ವಿಧೇತವು ವಿಶೇಷವಾಗಿದೆ ಎಂಬುದಾಗಿ ಓ ನನ್ನ ರಾಜನೇ ದೇವರು ನಿನಗೆ ಈ ಒಂದು ಬಲಿ ಅರ್ಪಿಸು ಅಂತ ಹೇಳಿಲ್ಲ ದೇವರು ಹೇಳಿರುವಂಥದ್ದು ಅಲ್ಲಿನ ಎಲ್ಲವನ್ನು ನಾಶಪಡಿಸು ಎಂಬುದಾಗಿ ಹೇಳಿದ ಆದರೆ ನೀನು ಇವಾಗ ಬಂದು ಹೇಳ್ತಾ ಇದೆಯಾ ನಿನ್ನ ದೇವರಾದ ಯೋಹೋನಿಗೋಸ್ಕರ ಬಲಿ ಅರ್ಪಿಸ್ಲಿಕ್ಕೋಸ್ಕರನೇ ಇದೆಲ್ಲವನ್ನು ನನ್ನ ತಂದಿದೆ ಅಂತ ನೀನು ಹೇಳ್ತಿದ್ದಲ್ವಾ ಇದು ಒಳ್ಳೆಯದಲ್ಲ ನೀನು ಯಜ್ಞ ಅರ್ಪಿಸೋದಕ್ಕಿಂತಲೂ ದೇವರ ಮಾತು ಕೇಳುವುದು ವಿಶೇಷವಾಗಿದೆ ಎಂಬುದಾಗಿ ಆತನು ಹೊಳೆವಂತನಾಗಿದ್ದಾನೆ ಪ್ರೇರೆ ಇವತ್ತು ಅನೇಕ ಜನರು ತಪ್ಪು ಮಾಡ್ತಾರೆ ಪಾಪ ಮಾಡ್ತಾರೆ ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವುದಿಲ್ಲ ದೇವರಿಗೆ ಅವಿದೆಯರಾಗಿ ನಡೆಯುವಂಥವರಾಗಿದ್ದಾರೆ ಆನಂತರ ಬಂದು ಕಾಣಿಕೊಡುವಂಥದ್ದು ಅನ್ನದಾನ ಮಾಡುವಂಥದ್ದು ಪ್ರೇರಕೂಟೆ ಇಟ್ಟುಕೊಳ್ಳುವಂಥದ್ದು ಮುಗೀತು ಎಂಬುದಾಗಿ ಹೇಳ್ತಾರೆ ಇದು ಪ್ರೇರೆ ಒಳ್ಳೆಯದಲ್ಲ ನಾವು ದೇವರ ಮಾತಿಗೆ ವಿದ್ಯರಾಗಿ ನಾವು ಜೀವಿಸಬೇಕು ಜೀವಿಸುವಾಗ ಮಾತ್ರ ದೇವರು ನಮ್ಮನ್ನು ಆತನು ಅಧಿಕವಾಗಿ ಆಶೀರ್ವಾದ ಮಾಡುತ್ತಾನೆ ಮತ್ತು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವಂತನಾಗಿದ್ದಾನೆ ಈ ಒಬ್ಬ ಸೌಲನ್ನು ದೇವರ ಮಾತಿಗೆ ಅವಿದ್ಯನಾದ ಪ್ರಯುಕ್ತವಾಗಿ ಆತನ ಜೀವಿತವು ಹೇಳುವಂಥದ್ದಾಗಿದೆ ಮುಂದೆ ಆತನು ಆತ್ಮಹತ್ಯೆ ಮಾಡಿಕೊಂಡ ಎಂಬುದಾಗಿ ಹಾಗೂ ಸತ್ಯವೇದ ಹೇಳ್ತದೆ ಆತನು ಪರಲೋಕ ರಾಜ್ಯದಲ್ಲೂ ಸಹ ಸೇರಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ ಪ್ರೇರೆ ಬಂದಿರುವಂತಹ ಆಶೀರ್ವಾದವನ್ನು ಸಿಗತಕ್ಕಂಥ ಪರಲೋಕ ರಾಜ್ಯವನ್ನು ಸೌಲನ್ನು ಕಳ್ಕೊಂಡ ಎಂಬುದಾಗಿ ಚದುಕೋಸ್ಕರ ನನ್ನ ಪ್ರಿಯ ದೇವ ಜನರೇ ವಾಕ್ಯ ಕೇಳುವಂಥವರೇ ನಾವು ಅಬ್ರಾಹ್ಮನ ಹಾಗೆ ನಾವು ವಿಧೇರಾಗಿ ಜೀವಿಸಬೇಕು ಸೌಲನ ಹಾಗೆ ನಾವು ಅವಿದೆಯರಾಗಿ ನಾವು ಜೀವಿಸಬಾರ್ದು ಯಾಕಂದರೆ ಅಬ್ರಾಹ್ಮನು ವಿಧೇನಾಗಿದ್ದ ಪ್ರಯುಕ್ತವಾಗಿ ಆತನಿಗೆ ಆಶೀರ್ವಾದ ಸಿಕ್ತು ಆದರೆ ಸೌಲನ್ನು ಅವಿದ್ಯನಾದ ಪ್ರಯುಕ್ತವಾಗಿ ಆತನಿಗೆ ಶಾಪ ಬಂತು ಎಂಬುದಾಗಿ ನೋಡುತ್ತೇವೆ ಪ್ರೇರೆ ಸೊ ಅದಕ್ಕೋಸ್ಕರ ನಾವು ಅಬ್ರಾಹ್ಮಣ ಹಾಗೆ ನಾವೇನು ಮಾಡೋಣ ವಿಧೇರಾಗಿ ನಾವು ಜೀವಿಸೋಣ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಸ್ವಾಮಿಯೆಲ್ಲ ಹದಿನೈದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಹೇಳುತ್ತದೆ ಅವಿದೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರ್ಬೋದು ಹಠವು ಮಿಥ್ಯಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರ್ಬೋದು ನೀನು ಯಹೋವನ ಮಾತನ್ನು ತಳ್ಳಿ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿ ಎಂದು ನುಡಿದನು ಎಂಥ ಒಂದು ವಾಕ್ಯ ಸ್ವಾಮಿ ನಮಗೆ ದಿನ ಕೊಡ್ತಾ ಇದ್ದಾನೆ ತಮುವೇಲನು ಹೇಳುವಂತ ಒಂದು ಮಾತು ಸೌಲನಿಗೆ ಸೌಲನೇ ನೀನು ದೇವರ ಮಾತನ್ನು ತಳ್ಳಿ ಬಿಟ್ಟಿದರಿಂದ ನಿನ್ನನ್ನು ಸಹ ಆತನು ಆರುಸೂತನದಿಂದ ತಳ್ಳಿಬಿಟ್ಟಿದ್ದಾನೆ ನೀನು ದೇವರ ಮಾರ್ಗದಲ್ಲಿ ಹೋಗದೇ ಇದ್ದ ಪ್ರಯುಕ್ತವಾಗಿ ಆತನು ಏನು ಮಾಡಿದಾನೆ ನಿನ್ನನ್ನು ಆರುಸೂತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂಥ ಒಂದು ದುಃಖಕರ ಸಂಗತಿ ನೋಡಿ ಎಂಥ ಒಂದು ದುಃಖಕರ ಸಂಗತಿ ಈ ಒಂದು ಸೌಲನ ಜೀವಿತದಲ್ಲಿ ಬಂತು ಎಂಬುದಾಗಿ ದೇವರೇ ಆತನನ್ನು ಒಂದು ಕಾಲದಲ್ಲಿ ಅರಸನಾಗಿ ಮಾಡ್ದ ಈಗ ದೇವರೇ ಆತನ ಅರಸುತನದಿಂದ ಆತನು ತಳ್ತಾ ಇದ್ದಾನೆ ಪ್ರೇರೆ ಅದಕ್ಕೋಸ್ಕರ ನಾವು ಈ ಒಂದು ಸಂದರ್ಭದಲ್ಲಿ ಮೊದಲೇ ಹೇಳಿರುವ ಹಾಗೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ನೀವು ಮಾಡುವುದಾದರೆ ವಿಧೇನಾಗುವುದಾದರೆ ನಾನು ನಿಮಗೆ ಪರಲೋಕ ರಾಜ್ಯವನ್ನು ಕೊಡುತ್ತೇನೆಂಬುದಾಗಿ ಸತ್ಯವೇದ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಪ್ರೇರೆ ಅದಕ್ಕೋಸ್ಕರ ನನ್ನ ಪ್ರೀತಿಯ ದೇವಜನರೇ ಒಂದು ಕಾಲದಲ್ಲಿ ನಾನು ಸಹ ಅಂದಿನಾಗಿದ್ದೆ ವಿಗ್ರಹಾರ್ಧಕನಾಗಿದ್ದೆ ನಮ್ಮ ಅಜ್ಜಿಯ ಕುಟುಂಬದಲ್ಲಿ ದೊಡ್ಡ ದೊಡ್ಡದ ಲಕ್ಷ್ಮಿಯ ದೇವತೆಗಳ ಆ ಒಂದು ಫೋಟೋ ಇಟ್ಬಿಟ್ಟು ಅವರು ಪೂಜೆ ಮಾಡ್ತಾಯಿದ್ರು ಆದರೆ ದೇವರು ಯಾವಾಗ ನನ್ನನ್ನು ಕರೆದ ನಾನು ಆ ಕ್ಷಣದಲ್ಲಿಯೇ ದೇವರ ಮಾತಿಗೆ ಒಪ್ಪಿ ವಿಧೇನಾಗಿ ಇವಾಗ ನಾನು ಕರ್ತನ ಸೇವೆಯಲ್ಲಿದ್ದೇನೆ ನಮ್ಮ ಮನೆ ಇರ್ತಕ್ಕಂಥ ನಮ್ಮ ಅಜ್ಜಿ ಮನೆ ಇರ್ತಕ್ಕಂಥ ಆ ಎಲ್ಲ ಲಕ್ಷ್ಮೀ ದೇವತೆ ಫೋಟೋಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ನಾವು ಬಾವಿಯಲ್ಲಿ ಹಾಕಿದ್ದೇವೆ ಯಾಕಂದರೆ ದೇವರ ಮಾತಿಗೆ ನಾವು ದೇವರಿಗೆ ನಾವು ವಿಧೇರಾಗಿ ಜೀವಿಸ್ಬೇಕು ದೇವರು ಏನು ಹೇಳ್ತಾ ಅದನೋ ಆ ಮಾತಿಗೆ ನಾವು ವಿಧರಾಗಿ ಜೀವಿಸಬೇಕು ಅಲ್ಲಿ ಅಬ್ರಾಹ್ಮನನ್ನು ಕರೆದ ಆತನು ಆತನ ಮಾತಿಗೆ ಒಪ್ಪಿ ವಿಧನಾಗಿ ಆತನು ಬಂದ ಇಲ್ಲಿ ಸೌಲನಿಗೆ ನೀನು ಹೋಗಿ ಎಲ್ಲವನ್ನು ಅಂತ ಆತನು ಕೇಳ್ಕೊಂಡ ಆದರೆ ದೇವರ ಮಾತಿಗೆ ಆತನು ಅವಿದೇನಾದ ಅದಕ್ಕೋಸ್ಕರ ಪ್ರೇರೆ ಯಾವಾಗ ದೇವರು ಏನ್ ಹೇಳ್ತಾರೋ ಆ ಮಾತಿಗೆ ನಾವೆಲ್ಲರೂ ಸಹ ವಿಧೇರಾಗಿ ನಾವು ಜೀವಿಸಬೇಕು ಸತ್ಯವಿಧದಲ್ಲಿ ಇನ್ನು ಎಷ್ಟೋ ಜನ ಇದ್ದಾರೆ ದೇವರ ಮಾತಿಗೆ ಒಪ್ಪಿ ವಿಧೇರಾಗಿ ಅನೇಕ ಜನರು ದೇವರ ಕೃಪೆಯಲ್ಲೇ ಅವರು ಆತುಕೊಂಡಿದ್ದಾರೆ ಕೃಪೆಯಲ್ಲೇ ಅವರು ಬೆಳೆಯುವಂಥರಾಗಿದ್ದಾರೆ ಪ್ರೇರೆ ಅದಕ್ಕೋಸ್ಕರ ನಾವು ಸಹ ಏನು ಮಾಡಬೇಕು ನಾವು ಸಹ ದೇವರ ಮಾತಿಗೆ ಒಪ್ಪಿ ವಿಧೆರಾಗಬೇಕು ಮೋಸಗೂ ಸಹ ಮೋಸೆಗೂ ಸಹ ಸ್ವಾಮಿ ಕರೀತಾರೆ ಮೋಸೆ ನೀನು ನನ್ನ ಸೇವೆಗೆ ಬಾ ನನ್ನ ಸೇವೆಗೆ ಬಂದು ಆ ಒಂದು ಐಪ್ತ ದೇಶದಿರ್ತಕ್ಕಂಥ ಎಲ್ಲ ಜನರನ್ನು ನೀನು ಬಿಡಿಸ್ಕೊಂಡು ಬಾ ನಿನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೇನೆ ಎಂಬುದಾಗಿ ಮೌಷ್ಯಗೆ ಹೇಳುವಾಗ ಮೌಷ್ಯ ದೇವರ ಮಾತಿಗೆ ಒಪ್ಪಿ ವಿಧನಾಗಿ ಆತನು ಮುಂದೆ ಅನೇಕ ಇಸ್ರಾಯೇಲ್ ಜನರನ್ನು ನಡೆಸ್ಕೊಂಡು ಹೋದೆ ಎಂಬುದಾಗಿ ನೋಡುತ್ತೇವೆ ಐಗುಪ್ತ ದೇಶ ಬಿಡುವಾಗ ಸತ್ಯವೇದ ಹೇಳ್ತದೆ ಆರು ಲಕ್ಷ ಜನ ಎಂಬುದಾಗಿ ಆರು ಲಕ್ಷ ಜನ ಎಂಬುದಾಗಿ ನೋಡುವಾಗ ಅವರಿಗೆ ಒಬ್ಬ ಹೆಂಡತಿ ಒಂದು ಮಗು ಆದರೂ ಹದಿನೆಂಟು ಲಕ್ಷ ಸೊ ಹದಿನೆಂಟು ಲಕ್ಷ ಜನರಿಗೆ ಮೋಶೆ ಏನು ಮಾಡ್ದ ನಡೆಸ್ದ ಅದು ದೇವರ ಮಾತಿಗೆ ವಿಧೇನಾಗಿ ಆತನು ಜೀವಿಸಿದ ಪ್ರಯುಕ್ತವಾಗಿ ಪ್ರೇರೆ ಸೊ ಅದಕ್ಕೋಸ್ಕರ ನನ್ನ ಪ್ರೀತಿಯ ದೇವಜನರೇ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ದೇವಜನರೇ ನಮಗೆ ಪರಲೋಕ ರಾಜ ಬೇಕಾ ನಮಗೆ ದೇವ ಪರಲೋಕ ರಾಜ್ಯ ಬೇಕಾ ದೇವರ ಆಶೀರ್ವಾದ ಬೇಕಾ ಹಾಗಿದ್ದರೆ ನಾವೇನು ಮಾಡಬೇಕು ನಾವು ದೇವರಿಗೆ ವಿದರಾಗಿ ನಾವು ಜೀವಿಸಬೇಕು ಒಂದು ವೇಳೆ ಇಲ್ಲಿಯ ತನಕ ಒಂದು ವೇಳೆ ನಾವು ವಿದರಾಗಿ ಜೀವಿಸದೇ ಹೋದರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ವಿದರಾಗಿ ಜೀವಿಸೋಣ ಖಂಡಿತವಾಗಿ ಸ್ವಾಮಿ ನಮಗೆ ಅತ್ಯಧಿಕವಾದಂಥ ಬಹುಮಾನ ಅತ್ಯಧಿಕವಾದಂಥ ಆಶೀರ್ವಾದ ಅತ್ಯಧಿಕವಾದಂಥ ಪರಿಶುದ್ಧ ಸ್ಥಳವನ್ನು ಆ ಪರಲೋಕ ರಾಜ್ಯವನ್ನು ಆತನು ನಮಗೆ ಆತನು ಕೊಡಲಿಕ್ಕೆ ಹೋಗುವಂಥನಾಗಿದ್ದಾನೆ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಈ ವಾಕ್ಯ ಕೇಳುವಂಥ ಪ್ರತಿ ಒಬ್ಬೊಬ್ಬರು ಸಹ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಾವೇನು ಮಾಡೋಣ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥಿಸೋಣ ಕೃಪಾಪೂರ್ಣನಾಗಿರುವಂಥ ತಂದೆಯಾದ ದೇವರೇ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವುಂಟಾಗದೇ ದೇವ ರಕ್ಷಕನೇ ಇಲ್ಲಿಯ ತನಕ ನಿಮ್ಮ ವಾಕ್ಯಗಳನ್ನು ಕೇಳಿದ್ದೇವೆ ಯಾರ್ಯಾರು ಇಲ್ಲಿ ತನಕ ನಿನಗೆ ವಿದರಾಗಿಲ್ವೋ ಕರ್ತನೆ ಅವ್ರು ಇನ್ನು ಮುಂದೆ ದಿನಮಾನಗಳಲ್ಲಿ ವಿದರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ನಿನ್ನ ಕೊಡುವಂಥ ಪರಲೋಕ ಸೇರಲಿಕ್ಕೆ ಅವರನ್ನು ಬಲಪಡಿಸು ಸ್ವಾಮಿ ಮತ್ತೊಂದು ಸಾರಿ ನಮ್ಮನ್ನೇ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಎಲ್ಲ ಭಕ್ತರು ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡುತ್ತಾ ಪ್ರಾರ್ಥನೆಗಳಕ್ಕಾಗಿ ಸ್ತೋತ್ರ ಯೇಸು ಕ್ರೇಸ್ಸರ ಪವಿತ್ರವಾದ ನಾಮದಲ್ಲಿ ನಿನ್ನನಾಗಿ ಪಾಸಿಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್